ಎರಡ್ ಸಾವಿರದ ಹದಿನೇಳರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೂ ಮುನ್ನ ಇಬ್ಬರು ಆರೋಪಿಗಳು ಉತ್ತರ ಬೆಂಗಳೂರಿನ ಮನೆಯೊಂದನ್ನು ತಾಣವಾಗಿ ಬಳಸಿಕೊಂಡು ವಾಸ ಮಾಡುತ್ತಿದ್ರು ಎಂದು ವಿಚಾರಣೆಯ ಸಮಯದಲ್ಲಿ ಆ ಮನೆಯ ನಿವಾಸಿಗಳು ಪ್ರಕರಣದಲ್ಲಿ ಬಂಧಿತರಾಗಿರುವ ಬಲಪಂತೀಯ ಸಂಘಟಿತ ಅಪರಾಧ ಸಿಂಡಿಕೇಟ್ನ ಒಟ್ಟು ಮೂರು ಸದಸ್ಯರನ್ನ ಗುರುತು ಹಿಡಿದಿದ್ದಾರೆ ಆದರೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಇತ್ತೀಚಿನ ವಿಚಾರದಲ್ಲಿ ಮತ್ತೊಬ್ಬ ಸಾಕ್ಷಿ ಪ್ರತಿಕೂಲನಾಗಿದ್ದಾನೆ ಸಾಕ್ಷಿಯು ಬಲಪಂತೀಯ ಗುಂಪಾದ ಹಿಂದೂ ಜಾಗೃತಿಕ ಸಮಿತಿ ಇದರೊಂದಿಗೆ ಸಂಪರ್ಕವನ್ನು ಹೊಂದಿದ್ದು ಗೌರಿ ಹತ್ಯೆಗೂ ಮುನ್ನ ಪತ್ರಕರ್ತಿಯ ನಿವಾಸದ ಬಳಿ ರಿಹರ್ಸಲ್ ನಡೆಸಲು ಆರೋಪಿ ಸುರೇಶ್ಗೆ ಮೋಟಾರ್ ಸೈಕಲ್ ಅನ್ನ ಎರಬಲು ನೀಡಿದ್ದ ಅಂತ ಗುರುತಿಸಲಾಗಿದೆ ಅಂತ ವರದಿ ಮಾಡಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ಯೆಯನ್ನ ಯೋಜಿಸಿ ಕಾರ್ಯಗೊಳಿಸುವುದಾಗಿ ಉತ್ತರ ಬೆಂಗಳೂರಿನ ಸೀಗೆಹಳ್ಳಿಯ ಪೊಲೀಸಪ್ಪ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದ ಕ್ಯಾಬ್ ಚಾಲಕ ಮತ್ತು ಫೋನ್ ರಿಪೇರಿ ಮೆಕ್ಯಾನಿಕ್ ಅಂತಾನೆ ಕರೆಯುವುದು ಅವರು ಜನವರಿ ಎರಡನೇ ವಾರದಲ್ಲಿ ನಡೆದ ವಿಚಾರಣೆಯಲ್ಲಿ ಮೂವರು ಪ್ರಮುಖ ಆರೋಪಿಯನ್ನ ಗುರುತಿಸಿದ್ದಾನೆ ಪುಣೆಯ ಮಾಜಿ ಎಚ್ಎಎಸ್ ಸಂಚಾಲಕ ಮತ್ತು ಮುಖ್ಯ ಯೋಜಕ ಅಮುಲ್ ಹಾಗೂ ವಿಜಯಪುರದ ಶ್ರೀರಾಮ ಸೇನೆಯ ಮಾಜಿ ಕಾರ್ಯಕರ್ತ ಮತ್ತು ಶೂಟರ್ ಪರಶುರಾಮ ಮತ್ತು ಶೂಟರನ್ನು ಕರೆತಂದ ಮೋಟಾರ್ ಸೈಕಲ್ ಸವಾರ ಹುಬ್ಬಳ್ಳಿಯ ಗಣೇಶ್ ಅವರನ್ನ ಸಾಕ್ಷಿಗಳು ಗುರುತಿಸಿದ್ದಾರೆ ವಿಚಾರಣೆಯ ಸಮಯದಲ್ಲಿ ಕೊಲೆಗೆ ವ್ಯವಸ್ಥಾಪಕ ಬೆಂಬಲವನ್ನ ನೀಡಿದ ಎಚ್ಎಸ್ ಕಾರ್ಯಕರ್ತನೂ ಆಗಿದ್ದ ಮೊಬೈಲ್ ಫೋನ್ ಮೆಕ್ಯಾನಿಕ್ ಅಮುಲ್ ಕಾಳೆ ಎಂಬಾತ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರ ಮೊದಲ ವಾರದಲ್ಲಿ ಎರಡನೇ ಮಹಡಿಯಲ್ಲಿರುವ ನಿವಾಸಕ್ಕೆ ಪ್ರವೇಶಿಸಿದ್ದನ್ನು ನೋಡಿದಾಗ ನೆರೆಹೊರೆಯವರು ಎಚ್ ಎಲ್ ಸುರೇಶ್ ಅಂತ ಗುರುತು ಹಿಡಿದಿದ್ದಾರೆ ಪೊಲೀಸಪ್ಪ ಕಟ್ಟಡದ ಎರಡನೇ ಮಹಡಿಯಲ್ಲಿರುವ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ಮೆಕ್ಯಾನಿಕ್ ಇವನು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರ ಆರಂಭದಲ್ಲಿ ಸುರೇಶ್ ಮತ್ತು ಅವರ ಕುಟುಂಬ ಇಲ್ಲದಿದ್ದಾಗ ಅಪರಿಚಿತರು ಮನೆಗೆ ಬೀಗವನ್ನ ತೆಗೆದುಕೊಂಡು ಪ್ರವೇಶವನ್ನ ಮಾಡಿದ್ದನ್ನು ನೋಡಿದ್ದಾರೆ ಕೆಲಸದಿಂದ ಮರಳಿದ ನಂತರ ರಾತ್ರಿ ಶಂಕಿತರನ್ನ ನೋಡಿದ್ದನ್ನ ಕಳೆದ ವಾರ ಪ್ರಕರಣ ವಿಚಾರಣೆಯ ಸಮಯದಲ್ಲಿ ಮತ್ತೆ ಆತ ಕಾಳೆ ಎಂದು ಗುರುತಿಸಿದ್ದಾನೆ ಪೊಲೀಸಪ್ಪ ಬಿಲ್ಡಿಂಗ್ ನಿವಾಸಿಯೂ ಆಗಿದ್ದ ಕ್ಯಾಬ್ ಡ್ರೈವರ್ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಒಂದು ಬೆಳಿಗ್ಗೆ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ನಲ್ಲಿ ಇಬ್ಬರು ಅಪರಿಚಿತರು ಬಂದು ಎಚ್ ಎಲ್ ಸುರೇಶ್ ಅವರ ನಿವಾಸಕ್ಕೆ ಪ್ರವೇಶಿಸಿದ್ದನ್ನ ನೋಡಿದ್ದಾಗಿ ಮಾಫಿ ಸಾಕ್ಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೊಲೀಸ್ ಗುರುತಿನ ಪೇರೇಡ್ನಲ್ಲಿ ಅಪರಿಚಿತರನ್ನ ಪರಶುರಾಮ್ ಮತ್ತು ಗಣೇಶ್ ಎಂದು ಗುರುತಿಸಿದ ಚಾಲಕ ಕಳೆದ ವಾರ ವಿಚಾರಣೆಯ ಸಮಯದಲ್ಲಿ ಮತ್ತೆ ಅದೇ ವ್ಯಕ್ತಿಗಳನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಪೊಲೀಸಪ್ಪ ಬಿಲ್ಡಿಂಗ್ನಲ್ಲಿ ನೋಡಿದೆ ಅಂತ ಗುರುತು ಹಿಡಿದಿದ್ದಾರೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸ್ ವಿಶೇಷ ತನಿಖಾ ತಂಡದ ಸಂಶೋಧನೆಗಳ ಪ್ರಕಾರ ಹತ್ಯೆಯಲ್ಲಿ ಭಾಗಿಯಾಗಿರುವ ಬಲಪಂಥೀಯ ತಂಡದ ಪ್ರಮುಖ ಸದಸ್ಯರಾಗಿರುವಂತಹ ಅಮೂಲ್ ಕಾಳೆ ಅಮಿತ್ ಗಣೇಶ್ ಪರಶುರಾಮ್ ಮತ್ತು ಭರತ್ ಅವರನ್ನ ಅಪರಾಧ ಕೃತ್ಯಕ್ಕೆ ಸಿಗುವ ಮುನ್ನ ಎಚ್ಎಲ್ ಸುರೇಶ್ ಅವರು ಮನೆಗೆ ಭೇಟಿಯಾಗಿದ್ದರು ಈ ಪ್ರಕರಣದಲ್ಲಿ ಸಂಬಂಧಿಸಿರುವ ಸುರೇಶ್ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ ಎರಡರಿಂದ ಎರಡ್ ಸಾವಿರದ ಹದಿನೇಳರಂದು ಮನೆಯನ್ನ ತೆರವುಗೊಳಿಸಿ ಸೆಪ್ಟೆಂಬರ್ ಆರರವರೆಗೆ ತನ್ನ ಮನೆಯನ್ನ ಅಮುಲ್ ಕಾಳೆ ಮತ್ತು ಇತರರಿಗೆ ಅಡುಗು ತಾಣವಾಗಿ ಬಳಸಲು ಅವಕಾಶವನ್ನ ನೀಡಿದ್ದ ಹತ್ಯೆಯ ನಂತರ ಕೊಲೆಗೆ ಗ್ಯಾಂಗ್ ಆರೋಪಿಗಳಲ್ಲಿ ಒಬ್ಬನಾದ ಅಮಿತ್ ಬುದ್ಧಿಯು ಬಳಸಿದ ಬಟ್ಟೆಗಳು ಹಾಗೂ ಬಂದೂಕುಗಳು ಇತ್ಯಾದಿಗಳನ್ನ ಸುರೇಶ್ ಅವನ ಮನೆಯಲ್ಲಿ ಗೊತ್ತುಪಡಿಸಿದ ಸ್ಥಳದಲ್ಲಿ ಬಿಚ್ಚಿಟ್ಟಿದ್ದಾನೆ ಅಂತ ಆರೋಪ ಮಾಡಲಾಗಿದೆ